नमस्कार गेळेयरे, मग तुम्ही प्रशांत क्लासेस यूट्यूब चॅनलगे स्वागत. कर्नाटक लोकसेवा आयोग उद्योग सौध बेंगळूरु इवर अधिसूचनेयन्नु ओडिसिदारे केपिएससि. ಆಯೋಗದ ಕಾಲಕಾಲ ತಿದ್ದುಪಡಿ ನಾಗರಿಕ ಸೇವಾ ನಿಯಮಗಳ ಪ್ರಕಾರ ಉಳಿಕೆಯ ಮೂಲ ರಂಧ್ರದಲ್ಲಿ ಕೆಳಕಂಡ ಬಿ ರಂಧ್ರದ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಆಹ್ವಾನಿಸಲಾಗಿದೆ. ಹಾಗಾದರೆ ಬಿ ಗ್ರೂಪಿನ ಹುದ್ದೆಗಳು, ಇದು ಕೆಎಸ್ ಎ ಮತ್ತು ಬಿ ಗ್ರೂಪಿನ ಹುದ್ದೆಗಳಾಗಿ ಆಯ್ಕೆಯಾಗುವಂಥ ಸಾಧ್ಯತೆ ಇರ್ತದೆ. ಎಪ್ಪತ್ತೆರಡು ಹುದ್ದೆಗಳಿವೆ ಒಟ್ಟು. ರೇಷ್ಮೆ ಇಲಾಖೆಯಲ್ಲಿ ರೇಷ್ಮೆ ವಿಸ್ತರಣಾಧಿಕಾರಿ ಎಂದು ಈ ಹುದ್ದೆಯ ಹೆಸರು. ಒಟ್ಟು 72 ಹುದ್ದೆಗಳು. ಇದರ ನೋಟಿಫಿಕೇಶನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುತ್ತೇನೆ. ಅರ್ಜಿಯ ಸ್ವೀಕೃತಿ 10/8/2022 ಕೊನೆಯ ದಿನಾಂಕ. ಶುಲ್ಕ ಪಾವತಿಸಲು ಒಂದಿನ ಹೆಚ್ಚು ಕಾಲಾವಕಾಶ ನೀಡಲಾಗಿದೆ. ಹಾಗೆ ಉಳಿದ ಮಾಹಿತಿ ನೋಡೋದಾದರೆ, ಮುಖ್ಯವಾಗಿ ಯಾವುದೇ ಅಪ್ಲಿಕೇಶನ್ ಕರೆದಾಗ ತಕ್ಷಣ ನೀವು ಕೆಟಗರಿಗೆ ನೋಡಬೇಕಾಗ್ತದೆ, ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಇದಾವೆ ಅಂತ ಹೇಳಿ. ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು 600 ರೂಪಾಯಿ, 2A 2B 3A 3B 300 ರೂಪಾಯಿ, ಮಾಜಿ ಸೈನಿಕರು 500 ರೂಪಾಯಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ನಂತರ ನೇಮಕಾತಿ ವಿಧಾನ ಕಾಂಪಿಟೇಟಿವ್ ಆನ್ ದ ಬೇಸಿಕ್ ಪರ್ಸೆಂಟೇಜ್ ಆಫ್ ದ ಮಾರ್ಕ್ಸ್ ಸೆಕ್ಯೂರ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ನೀವು ತಗೊಂಡಂಥ ಮಾರ್ಕ್ಸ್ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಯ ಹಂತಗಳು ಸಾಮಾನ್ಯ ಪತ್ರಿಕೆ 1.5 ಗಂಟೆ, ನಿರ್ದಿಷ್ಟ ಪತ್ರಿಕೆ 300 ಅಂಕಗಳು ಇರ್ತದೆ. ನಿರ್ದಿಷ್ಟ ಪತ್ರಿಕೆ ಅಂದರೆ ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಂಥ ಕ್ವಶನನ್ನು ಕೇಳ್ತಾರೆ. ನಿಮಗೆ ಸಿಲೆಬಸ್ ಅನ್ನು ಕೂಡ ಪ್ರಕಟಿಸಲಾಗಿದೆ, ಅದರ ಲಿಂಕನ್ನು ಇಲ್ಲಿ ನೀಡಿದ್ದಾರೆ. ಉತ್ತಮವಾದಂಥ ಕೆಲಸ. ನಂತರ ನೋಡೋದಾದರೆ ಸೀದಾ ಕ್ವಾಲಿಫಿಕೇಶನ್ ಮೂಲ ದಾಖಲೆ ಅಂತ ನಿಮಗೆ ಗೊತ್ತೇ ಇರ್ತದೆ. ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಕನ್ನಡ ಮೀಡಿಯಂ ಅಂದರೆ ಕನ್ನಡ ಮೀಡಿಯಂ, ಇದೆಲ್ಲವನ್ನು ನೀವು ಸ್ಪರ್ಧಾರ್ಥಿಗಳಾದರೆ ಇದರ ಹೇಳುವಂಥ ಅವಶ್ಯಕತೆ ಇರುವುದಿಲ್ಲ. ವಯೋಮಿತಿ ನೋಡೋದಾದರೆ 18-30 ವರ್ಷ, ಆಲ್ಮೋಸ್ಟ್ KPSCದೆಲ್ಲ 18-35 ವರ್ಷ ತನಕ ಇದ್ದೇ ಇರ್ತದೆ. ನೋ ಪ್ರಾಬ್ಲಮ್. ಹಾಗಾದರೆ ಇದು ಮುಖ್ಯವಾಗಿದ್ದು ಕ್ವಾಲಿಫಿಕೇಷನ್. ಹುದ್ದೆ 31/102 ಹುದ್ದೆ ಸಂಖ್ಯೆ ಮತ್ತು ಅನುಕ್ರಮ. ಹುದ್ದೆ ಸಂಕೇತ 1, ಹೆಸರು ನೋಡೋದಾದರೆ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಸೆರಿಕಲ್ಚರ್. ರೇಷ್ಮೆ ಇಲಾಖೆಯಲ್ಲಿನ ರೇಷ್ಮೆ ವಿಸ್ತರಣಾ ಅಧಿಕಾರಿ ಅಂತ 72 ಪೋಸ್ಟ್ಗಳು. 40,900 ರಿಂದ 78,200 ರೂಪಾಯಿ ಬೇಸಿಕ್ ಇದೆ. ಹುದ್ದೆಗೆ ಯಾವ ರೀತಿಯ ಕ್ವಾಲಿಫಿಕೇಷನ್ ಇರಬೇಕಂದ್ರೆ ಆ ಮಾಸ್ಟರ್ ಡಿಗ್ರಿ ಇನ್ ಸೆರಿಕಲ್ಚರ್ ಆಗಿರಬೇಕು ಅಥವಾ ಡಿಗ್ರಿ ಇನ್ ಸೆರಿಕಲ್ಚರ್ ಆಗಿರಬೇಕು. ನಂತರ ಡಿಗ್ರಿ ಆಫ್ ಸೈನ್ಸ್ ವಿತ್ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಇನ್ ಸೆರಿಕಲ್ಚರ್, ಕಂಪಲ್ಸರಿ ಸೆರಿಕಲ್ಚರನ್ನು ಇದರಲ್ಲಿ ಕಲ್ತಿರಬೇಕು. ನಂತರ ಮತ್ತೊಂದು ಆಪ್ಷನ್ ಕೂಡ ಬಾಟ್ನಿ ಆರ್ ಜಿಯಾಲಜಿ ಸೆರಿಕಲ್ಚರನ್ನು ಕೂಡ ಇಲ್ಲಿ ಕಲ್ತಿರಬೇಕಾಗ್ತದೆ. ಮುಖ್ಯವಾಗಿ ಯಾರು ಡಿಗ್ರಿ ಇನ್ ಸೆರಿಕಲ್ಚರ್ ಮಾಡಿರ್ತಾರೋ ಅವರಿಗೆ ಉತ್ತಮವಾದಂಥ ಒಂದು ಅವಕಾಶ. ನಂತರ ವಯೋಮಿತಿ 18-35. ಕೆಟಗರಿ ನೋಡೋದಾದರೆ ಯಾವ ಕೆಟಗರಿಗೆ ಎಷ್ಟು ಹುದ್ದೆಗಳಿದೆ, ಒಟ್ಟು 72 ಹುದ್ದೆಗಳು. ಉಳಿಕೆ ಮೂಲ ಅಂತ 72 ಹುದ್ದೆಗಳು. ಪರಿಶಿಷ್ಟ ಜಾತಿಗೆ 11 ಹುದ್ದೆಗಳಿವೆ. ಅದರಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿ 1 ಹುದ್ದೆ ಇದೆ, ಗ್ರಾಮೀಣಕ್ಕೆ 4 ಇದೆ, ಮಹಿಳೆಗೆ 4 ಇದೆ. ಅಂದರೆ ಪರಿಶಿಷ್ಟ ಜಾತಿಯವರು ಮಹಿಳಾದಲ್ಲಿ, ಗ್ರಾಮೀಣದಲ್ಲಿ ಮತ್ತು ಕನ್ನಡ ಮಾಧ್ಯಮದಲ್ಲಿ ನೀವು ಹೆಚ್ಚಾಗಿ ಅಪ್ಲಿಕೇಶನ್ ಹಾಕ್ಬೋದು. ನಂತರ ಪರಿಶಿಷ್ಟ ಪಂಗಡ ಗ್ರಾಮೀಣ ಒಂದೇ ಇದೆ, ಯಾರು ಗ್ರಾಮೀಣ ಇದ್ದೀರೋ ಅವರು ಹಾಕಿ, ಉಳಿದಂಥವರು ಮಹಿಳೆ ಮತ್ತು ಗ್ರಾಮೀಣ ಇದ್ದರೂ ಕೂಡ ಎರಡೂ ಕಡೆ ನಿಮಗೆ ಕಾಂಪಿಟೇಟಿವ್ ಸಿಗ್ತದೆ. ಅಂದರೆ 2 ಹುದ್ದೆಗಳಿವೆ. ಹಾಗೆ ನೋಡೋದಾದರೆ ಸಾಮಾನ್ಯ 8 ಇದೆ, ಮಹಿಳೆಯರಿಗೆ 11 ಇದೆ, ಗ್ರಾಮೀಣ 9 ಇದೆ, ಮಾಜಿ ಸೈನಿಕ 4, ಅಂಗವಿಕಲ 1 ಇದೆ, ನೆಕ್ಸ್ಟ್ ಕನ್ನಡ ಮಾಧ್ಯಮ 1 ಇದೆ. ಅಂದರೆ ಮಹಿಳಾ ಅಭ್ಯರ್ಥಿಗಳಿಗೆ ಎಲ್ಲ ಸ್ವಲ್ಪ ಚಾನ್ಸ್ ಜಾಸ್ತಿ ಇದೆ ಅನ್ಕೊಳ್ತೀವಿ. 25 ಪೋಸ್ಟ್ಗಳನ್ನು ಮಹಿಳಾ ಅಭ್ಯರ್ಥಿಗೆ ಮತ್ತು ಗ್ರಾಮೀಣ 21 ಪೋಸ್ಟ್ಗಳನ್ನು 21 25
ಒಟ್ಟು 40 45 46 ಪೋಸ್ಟ್ಗಳು ಗ್ರಾಮೀಣ ಮತ್ತು ಮಹಿಳಾ ಅಭ್ಯರ್ಥಿಗೆ ಮೀಸಲಾತಿ ನೀಡಲಾಗಿದೆ. ಉಳಿದಂಥದ್ದು ಸಾಮಾನ್ಯವಾದಂತಹ ನಿಯಮಗಳು, ಮೀಸಲಾತಿ ಪ್ರಮಾಣ ಪತ್ರ, ಗ್ರಾಮೀಣ ಅಭ್ಯರ್ಥಿ, ಇದನ್ನು ಅಧಿಸೂಚನೆಯಲ್ಲಿ ನೀಡಿರ್ತೇನೆ. ಹೆಚ್ಚಿನ ಮಾಹಿತಿ ಡೌನ್ಲೋಡ್ ಮಾಡಿಕೊಂಡು ಓದ್ಕೊಳ್ಳಿರಿ. ಧನ್ಯವಾದಗಳು. ಯಾವುದೇ ನೋಟಿಫಿಕೇಶನ್ ಆದರೂ ನಾನು ಅಪ್ಡೇಟ್ ಅಂತ ತಿಳಿಸ್ತಾ ಇರ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ವೀಕ್ಷಿಸ್ತಾ ಇರಿ. ಧನ್ಯವಾದಗಳು.